ಸ್ನೇಹಿತರೆ ವಿಡಿಯೋವನ್ನು ಓಪನ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರ ಒಂದು ನಿಂಬೆಹಣ್ಣು ಈ ರೀತಿಯಾದಂಥ ಒಂದು ಚಿತ್ರವನ್ನು ಬಿಡಿಸಿಕೊಂಡು ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟಪಟ್ಟವರನ್ನ ವಶೀಕರಣ ಮಾಡ್ಕೊಳ್ಬೋದು ಸ್ನೇಹಿತರೆ ಅದು ಹೇಗೆ ಏನಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಡಿಸ್ಪ್ ಮೇಲೆ ನಮ್ಮ ನಂಬರ್ ಕೊಟ್ಟಿದ್ದೇವೆ ನಮ್ಮ ಗುರುಗಳ ನಂಬರ್ ಅದು ಸ್ನೇಹಿತರೆ ಆ ನಂಬರ್ಗೆ ಈಗಲೇ ಒಂಬೆ ಮನಸ್ಸು ಮಾಡಿ ಒಂದೇ ಒಂದು ಕಾಲ್ ಮಾಡಿ ಸ್ನೇಹಿತರೆ ಆದ್ದರಿಂದ ಸ್ನೇಹಿತರೆ ಅವರು ನಿಮಗೆ ಊರಿನಾಗ ಸಾಧು ವಿದೆಯಿಂದ ಇದಕ್ಕಿನ ಬಲಿಷ್ಠವಾದ ಪೂಜೆಯಿಂದ ಕ್ಷಣ ಮಾತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರನ್ನು ಚಿತ್ರಣ ಮಾಡಿಕೊಡ್ತಾರೆ ಅದು ಯಾವುದೇ ಆಂಟಿ ಆಗಿರಲಿ ಆಗಿರ್ಲಿ ಆಗಿರಲಿ ಸ್ನೇಹಿತರೆ ಅಂತವರೇ ಅವರೇ ಬಂದು ಮೇಲೆ ಬೀಳಬೇಕು ಹುಚ್ಚರಂತೆ ಪ್ರೀತಿ ಮಾಡಬೇಕು ಸ್ನೇಹಿತರೆ ನಿಮ್ಮನ್ನ ಬಿಟ್ಟೇ ಹೋಗಬಾರ್ದು ಹಾಗೆ ಮಾಡ್ಕೊಡ್ತಾರೆ ಖಂಡಿತವಾಗಲು ಎಷ್ಟೋ ಜನರು ಒಂದೇ ಒಂದು ಕಾಲ್ ಮಾಡಿ ಅವರು ಪಡ್ಕೊಂಡಿದ್ದಾರೆ ನೀವು ಕೂಡ ಒಮ್ಮೆ ಕಾಲ್ ಮಾಡಿ ಮಾತನಾಡಿ ಅಂತ ಹೇಳ್ತಾ ನಂಬರ್ ಕೊಟ್ಟಿದ್ದೇವೆ ನೋಡಿ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಇಷ್ಟಪಟ್ಟ ಆಂಟಿಯನ್ನ ಅಥವಾ ನಿಮ್ಮ ನಿಮಗೆ ಯಾರ ಮೇಲಾದರೂ ಆಸೆ ಆಗಿದ್ರೆ ಸೊ ಅವರನ್ನ ಈಸಿಯಾಗಿ ವಶೀಕರಣವನ್ನು ಮಾಡ್ಕೋಬೋದು ಸ್ನೇಹಿತರೆ ನೀವು ಹೇಳ್ದಂಗೆ ಅವರು ಕೇಳ್ತಾರೆ ಸ್ನೇಹಿತರೆ ಹಾಗೆ ನಮ್ಮ ಗುರುಜಿಯವರು ಅಗೋರಿನಾಗೂ ಸಾಧು ವಿದೆಯಿಂದ ಒಂದು ಗಂಟೆಯಲ್ಲಿ ಮಾಡಿಕೊಡ್ತಾರೆ ಸ್ನೇಹಿತರೆ ಅದು ಶಾಶ್ವತವಾದಂಥ ಪರಿಹಾರವನ್ನು ಮಾಡಿಕೊಡ್ತಾರೆ ಈಗ್ಲೇ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಅವರು ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ ಸೊ ನಿಮಗೆ ಯಾರಾದರೂ ಇಷ್ಟ ಆಗಿದ್ರೆ ಅವರನ್ನು ನಾವು ಪಡಿಬೇಕು ಅಂತ ಕಾಲ್ ಮಾಡಿ ಕೇಳ್ಕೊಳ್ಳಿ ಸ್ನೇಹಿತರೆ ಅವರು ಫೋನಿನ ಮೂಲಕವೇ ಪರಿಹಾರವನ್ನು ಮಾಡಿಕೊಡ್ತಾರೆ ಸೊ ಅವರ ಬುಕ್ಕಿ ಸ್ನೇಹಿತರೆ ಈ ತಂತ್ರವನ್ನ ಮಾಡಲು ಸ್ನೇಹಿತರ ಒಂದು ನಿಂಬೆಹಣ್ಣು ಬೇಕು ಈ ರೀತಿ ಒಂದು ಚಿತ್ರಕ್ಕೆ ಸ್ನೇಹಿತರೆ ನೀವು ಸ್ಮಶಾನದಲ್ಲಿ ಹೋಗಿ ಕೂತು ಈ ಕಾರ್ಯವನ್ನ ಮಾಡಬೇಕಾಗುತ್ತೆ ಸ್ವಲ್ಪ ಕುಂಕುಮವನ್ನ ಹಾಕಿಕೊಳ್ಳಿ ಸೊ ಹಾಕಿಕೊಂಡು ಈ ನಿಂಬೆಹಣ್ಣಿನ ಮೇಲೆ ಅವರ ಹೆಸರು ಮತ್ತೆ ನಿಮ್ಮ ಹೆಸರನ್ನ ಬರೆದು ಅದಕ್ಕೂ ಕೂಡ ಕುಂಕುಮವನ್ನ ಹಚ್ಚಬೇಕಾಗುತ್ತೆ ಈ ರೀತಿ ಒಂದು ಕುಂಕುಮವನ್ನ ಹಚ್ಚಿ ಅವರ ಹೆಸರನ್ನ ಬರೆದು ಸ್ನೇಹಿತರೆ ಎರಡು ಓಳಾಗಿ ಕಟ್ ಮಾಡಬೇಕು ಅದು ಈ ಗೊಂಬೆ ಮೇಲೆ ಇಟ್ಟು ಸ್ನೇಹಿತರೆ ಸೊ ಒಂದು ಮಂತ್ರ ಇದೆ ನೋಡಿ ಆ ಮಂತ್ರ ಹೇಳ್ತೀನಿ ನೋಡಿ ಓಂ ನಮೋ ಯಕ್ಷಿಣಿ ಕಾಮರೂಪಿಣಿ ವಶಂ ವಶಂ ಸ್ವಾಹ ಮಂತ್ರವನ್ನು ಪಠನೆ ಮಾಡಿ ಈ ರೀತಿ ಎರಡು ಭಾಗವನ್ನು ಕಟ್ ಮಾಡಿ ಇಲ್ಲೊಂದು ಭಾಗ ಅಲ್ಲೊಂದು ಭಾಗ ಇಟ್ಟು ಸ್ವಲ್ಪ ಕುಂಕುಮವನ್ನು ಹಚ್ಚಿ ಬೇಡ್ಕೊಂಡು ಸ್ನೇಹಿತರೆ ನೀವು ನಿಮ್ಮ ಮನೆಗೆ ಹಿಂತಿರುಗಿ ನೋಡದೆ ವಾಪಸ್ ಬನ್ನಿ ಈ ರೀತಿ ಮಾಡಿ ಸ್ನೇಹಿತರೆ ಖಂಡಿತವಾಗಲು ಆಗುತ್ತೆ ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಇದಕ್ಕಿಂತ ಬಲಿಷ್ಠವಾಗಿ ಮಾಡಿಕೊಡ್ತಾರೆ